ನಮಸ್ಕಾರ ಮೂಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಗಣಪತಿ ಮೂರ್ತಿಯ ವಿಸರ್ಜನಾ ಮಹೋತ್ಸವವನ್ನು ನಿನ್ನೆ ಅಮಾನಿಕೆರೆಯಲ್ಲಿ ತೆಪ್ಪೋತ್ಸವದ ಮೂಲಕ ನೆರವೇರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ಸಿದ್ಧಿವಿನಾಯಕ ಸೇವಾ ಮಂಡಳಿಯ ಉಪಾಧ್ಯಕ್ಷ ನಾಗೇಶ್, ಕೋರಿ ಮಂಜನಾ, ಜಗಜ್ಯೋತಿ ಸಿದ್ದರಾಮಯ್ಯ, ಟಿಎಚ್ ಪ್ರಸನ್ನಕುಮಾರ್, ವಿರೂಪಾಕ್ಷ, ಸಮಾಜ ಸೇವಕ ನಟರಾಜು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಮಧುಗಿರಿ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಸಮೀಪದ ಪಶುಸಂಗೋಪನೆ ಇಲಾಖೆಯ ವತಿಯಿಂದ ಅರ್ಹ 15 ಜನ ಫಲಾನುಭವಿಗಳಿಗೆ ಮೇವು ಕತ್ತರಿಸುವ ಯಂತ್ರಗಳನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ವಿತರಿಸಿದರು. ಯಂತ್ರಗಳನ್ನು ವಿತರಣೆ ಮಾಡಿ ಮಾತನಾಡಿದ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ, ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ಎಂದು ಯಾರೂ ಸಹ ಧೃತಿಗೆಡಬಾರದು. ನಿಮ್ಮ ಜೊತೆ ಸರ್ಕಾರವಿದ್ದು ಬರಗಾಲವನ್ನು ಸಮರ್ಥವಾಗಿ ಎದುರಿಸುವಂತಹ ಎಲ್ಲ ರೀತಿಯಲ್ಲೂ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ತಾಲೂಕಿನ ಹಲವು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಎದುರಾಗುತ್ತಿದ್ದು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಜಿಲ್ಲಾ ಪಂಚಾಯತ್ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ತಾಲೂಕಿನ ಸಮಸ್ಯೆಗಳ ಬಗ್ಗೆ ಪ್ರತಿದಿನ ಅಧಿಕಾರಿಗಳು ಬರ ನಿರ್ವಹಣೆಗೆ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡಬೇಕು ಎಂದರು. ಮುಂದಿನ ದಿನದಲ್ಲಿ ಯಾರು ಕೂಡ ಬರಗಾಲ ಇದೆ, ತೊಂದರೆ ಇದೆ ಅಂತ ಯಾರು ರೈತರು ಕೂಡ ಹತಾಶರಾಗೋದಾಗಲಿ ಏನು ಅವಶ್ಯಕತೆ ಇಲ್ಲ. ನಾವು ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಲೆನಾಡವರು ಮಾತಾಡಿಕೊಂಡು ಬಂದ ಅಗತ್ಯತೆ ಯಾವಾಗ ಬೀಳುತ್ತೆ, ನಾವು ಗೋಶಾಲೆಗಳನ್ನು ಮಾಡ್ತೇವೆ. ಸರ್ಕಾರದಿಂದ ಕಂದಾಯ ಇಲಾಖೆಯವರು ಮೇವನ್ನು ಕೂಡ ವಿತರಣೆ ಮಾಡಿಸ್ತೇವೆ. ಗೋಶಾಲೆ ಹತ್ರ ನಾವು ಊಟದ ವ್ಯವಸ್ಥೆ ಮಾಡಿಸ್ತೇವೆ ಬರ್ತಕ್ಕಂಥ ರೈತರಿಗೆ. ಮತ್ತೆ ಏನೆಲ್ಲ ಅನುಕೂಲಗಳು ಬೇಕೋ ಎಲ್ಲರೂ ಮಾಡ್ತೇವೆ. ಯಾ ರೈತರು ಕೂಡ ಎದೆ ಬಂದಿರ್ತಕ್ಕಂಥ ಅಗತ್ಯತೆ ಇಲ್ಲ. ಕುಡಿಯೋ ನೀರು ವ್ಯವಸ್ಥೆ ಈಗಾಗಲೇ ಬಹಳಷ್ಟು ಹಳ್ಳಿಗಳಿಂದ ಕುಡಿಯೋ ನೀರಿನ ಬಗ್ಗೆಯೂ ಕೂಡ ಸಮಸ್ಯೆಗಳು ಬರ್ತಾ ಇದ್ದಾವೆ. ಆ ಸಮಸ್ಯೆಗಳು ಕೂಡ ನಿವಾರಣೆ ಮಾಡಲಿಕ್ಕೆ ನಾನು ಈಗಾಗಲೇ ನಮ್ಮ ZPR DPR ಇಂಜಿನಿಯರ್ಸ್ ಕೂಡ ಗಮನಕ್ಕೆ ತಂದಿದ್ದೇನೆ. ಮತ್ತು ನಮ್ಮ ಇಒಗಳು ಕೂಡ ಗಮನಕ್ಕೆ ತಂದಿದ್ದೇನೆ. ಯಾವ ಊರಿಂದ ರಿಪೋರ್ಟ್ ಬರ್ತದೆ ಆ ಊರಿಗೆ ವಿಸಿಟ್ ಮಾಡಬೇಕು, ಏನು ದೂರಿದೆ ಅಂತಕ್ಕಂಥದ್ದು, ಏನು ಕ್ರಮ ತಗೊಂಡಿದ್ದೀರಿ ಅಂತೇಳಿ ನನಗೆ ಎವ್ರಿ ಡೇ ಅಪ್ಡೇಟ್ ಮಾಡಿ. ಇನ್ನು ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಇಲಾಖೆಯ ವೈದ್ಯಾಧಿಕಾರಿ ಸಿದ್ದನಗೌಡ, ಉಪವಿಭಾಗಾಧಿಕಾರಿ ರಿಷಿ ಆನಂದ್, ತಹಸೀಲ್ದಾರ್ ಸಿಗ್ಬತುಲ್ಲಾ, ಬಿಇಒ ಹನುಮಂತರಾಯಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಪಾತಪಲ್ಲಿ ಬಳಿ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಸದ ಮುನಿಸ್ವಾಮಿ ಹಾಗೂ ಅರಣ್ಯ ಸಿಬ್ಬಂದಿಯೊಂದಿಗೆ ಜಟಾಪಟಿ ನಡೆದಿದೆ. ಹಲವು ವರ್ಷಗಳಿಂದ ಸದರಿ ಜಮೀನಿನಲ್ಲಿ ಗ್ರಾಮದ ರೈತರು ಅನುಭವದಲ್ಲಿದ್ದು ಇದೀಗ ಏಕಾಏಕಿ ಅರಣ್ಯ ಇಲಾಖೆ ಒತ್ತುವರಿ ಮಾಡುತ್ತಿರುವುದು ಅನ್ಯಾಯಕರ. ರೈತರ ಹೊಟ್ಟೆ ಮೇಲೆ ಹೊಡೆಯಬೇಡಿ, ದಾಖಲೆ ಇರುವ ಕುರಿತು ಪರಿಶೀಲನೆ ಮಾಡಿ ಎಂದು ಸಂಸದ ಮುನಿಸ್ವಾಮಿ ಒತ್ತಾಯಿಸುತ್ತಿದ್ದು ಅರಣ್ಯ ಸಿಬ್ಬಂದಿಯೊಂದಿಗೆ ಜಟಾಪಟಿ ನಡೆದಿದೆ. ಅನ್ನನೇ ಹಾಕ್ಬೇಕು, ಕಾಸಾಕ್ತಾರ, ಮಣ್ಣಾಕ್ತಾರ,
ತಟ್ಟೆಯಲ್ಲಿ ಅನ್ನನೇ ತಿನ್ಬೇಕು, ನಾವು ಅನ್ನ ತಿಂದ್ರೇ ಬದುಕಕ್ಕಾಗೋದು. ದಯವಿಟ್ಟು ಹೇಳ್ತೀನಿ ಕೇಳಿ, ನಿಮ್ಮ ಡ್ಯೂಟಿಗೆ, ನಿಮ್ಮ ಇದಕ್ಕೆ, ನಿಮ್ಮ ಮನಸ್ಸಾಕ್ಷಿಗೆ ನಾ ಕೊಂದ್ಕೊಂಡು ರೈತರ ಮೇಲೆ ದಬ್ಬಾಳಿಕೆಗಳು ಇನ್ನೊಂದು ಮತ್ತೊಂದು, ದಯವಿಟ್ಟು ಇದು ಸರಿಯಿಲ್ಲ. ನಾನು ಹೇಳೋದಂದ್ರೆ ನಾನು ಫಾರೆಸ್ಟ್ ಅಧಿಕಾರಿಗಳ ವಿರುದ್ಧ ಅಲ್ಲ, ನಾನು ಫಾರೆಸ್ಟಲ್ಲಿ ನಾವೇ ಗಿಡ ಬೆಳೆಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಮ ಜೊತೆಲಿ ಸೇರ್ಕೊಂಡು ಸುಮಾರು ಕಡೆ ಗಿಡಗಳು ಬೆಳೆಸಿದ್ದೀರಿ, ಗಿಡಗಳು ಹಾಕಿದ್ದೀರಿ, ಅರ್ಥ ಆಯ್ತಾ? ನಾನು ಹೇಳೋದೇನೆಂದರೆ ಬೇಕಾದಷ್ಟು ಕಾಲೇಜ್ ಆಗಲಿ, ಗಿಡಗಳು ಹಾಕ್ರಿ, ಇರ್ತಕ್ಕಂಥ ಗಿಡಗಳನ್ನು ಇದು ಮಾಡಿರಿ, ಬನ್ನಿರಿ. ಒತ್ತುವರಿ ತೆರವು ಸ್ಥಳಕ್ಕೆ ಹೋಗಲು ಸಿಬ್ಬಂದಿ ಬಿಡದ ಕಾರಣ ಸ್ಥಳದಲ್ಲಿ ನೂಕಾಟ ತಳ್ಳಾಟ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಇಂದು ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಜೆಡಿಎಸ್ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಬ್ರಾಹಿಂರನ್ನ ಉಚ್ಚಾಟನೆ ಮಾಡಿರುವ ದೇವೇಗೌಡರು ಅಧ್ಯಕ್ಷರಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ನೇಮಕ ಮಾಡಿದೆ. ದಳಪತಿಗಳ ವಿರುದ್ಧ ಬಂಡಾಯ ಸಾರಿದ್ದ ಇಬ್ರಾಹಿಂಗೆ ಜೆಡಿಎಸ್ ಬಿಗ್ ಶಾಕ್ ನೀಡಿದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಬ್ರಾಹಿಂರನ್ನ ಕಿಕ್ಔಟ್ ಮಾಡಿದ್ದು, ಅಧ್ಯಕ್ಷರಾಗಿ ಮಾಜಿ ಸಿಎಂ ಕುಮಾರಸ್ವಾಮಿರನ್ನ ನೇಮಕ ಮಾಡಿದೆ. ಚುನಾವಣೆ ಮುಗಿಯುವವರೆಗೂ ಅಧ್ಯಕ್ಷರಾಗಿ ಕುಮಾರಸ್ವಾಮಿ ಗದ್ದುಗೆ ಏರಲಿದ್ದು, ಚುನಾವಣೆ ನಂತರ ಹೊಸ ಅಧ್ಯಕ್ಷರ ಘೋಷಣೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರಿಂದ ನಗರ ಸಂಚಾರ ಕೈಗೊಂಡಿದ್ದು, ನಗರದಾದ್ಯಂತ ಸ್ವಚ್ಛತಾ ಕಾರ್ಯ ಪರಿಶೀಲನೆ ಹಾಗೂ ಸಾರ್ವಜನಿಕರ ಕುಂದುಕೊರತೆಯನ್ನ ಆಲಿಸಿದರು. ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಇಂದು ಮುಂಜಾನೆಯಿಂದಲೇ ಪಟ್ಟಣ ಪ್ರದಕ್ಷಿಣೆ ನಡೆಸಿ ಸ್ವಚ್ಛತೆ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲಿಸಿದರು. ನಗರಸಭೆಯ ವಿವಿಧ ವಾರ್ಡುಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ನೈರ್ಮಲ್ಯ ಇನ್ನಿತರ ಕಾರ್ಯಗಳನ್ನು ವೀಕ್ಷಣೆ ಮಾಡಿದರು. ಪಟ್ಟಣದ ಮಾರುಕಟ್ಟೆಗೆ ಭೇಟಿ ನೀಡಿ ಅಲ್ಲಿನ ವ್ಯಾಪಾರಿಗಳ ಕುಂದುಕೊರತೆ ಸಮಸ್ಯೆಗಳನ್ನು ಆಲಿಸಿದರು. ಸದರಿ ಪ್ರದೇಶದಲ್ಲಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಜಿಲ್ಲಾಧಿಕಾರಿ ಅವರು ನಗರಸಭೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ನಗರದ ಹಳೆ ಪೊಲೀಸ್ ಸ್ಟೇಷನ್ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಅದೆಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.